ಬೆಂಗಳೂರು ಬೂಲ್ಸ್ ತಂಡ ಯು ಪಿ ಓದ ವಿರುದ್ಧ ಸೋತ ನಂತರ ಟೇಬಲ್ ನಲ್ಲಿ ಎಂಟನೇ ಸ್ಥಾನದಲ್ಲಿದೆ ಮತ್ತೆ ಇನ್ನು ಪ್ಲೇ ಆಫ್ ಎಂಟ್ರಿ ಕೊಡಬೇಕಂದ್ರೆ ಎಷ್ಟು ಪಂದ್ಯ ಗೆಲ್ಲಬೇಕು ಟೋಟಲ್ ಆಗಿ ಎಷ್ಟು ಪಂದ್ಯ ಆಡಿದ್ದಾರೆ ಎಷ್ಟು ಪಂದ್ಯ ಗೆದ್ದಿದ್ದಾರೆ ಎಷ್ಟು ಪಂದ್ಯ ಸೋತಿದ್ದಾರೆ ಇನ್ನು ಎಷ್ಟು ಪಂದ್ಯ ಗೆಲ್ಲಬೇಕು ಇನ್ನು ಉಳಿದಿರುವ ಪಂದ್ಯಗಳ ಎಷ್ಟು ತಿಳ್ಕೊಂಬರೋನ ಚಾನಲ್ಗೆ ಸಬ್ಕ್ರೈಬ್ ದೊಡ್ಡ ನೋಡ್ತಾ ಇದ್ರೆ ಅವಸೊಬ್ರು ಸಬ್ಸ್ಕ್ರೈಬ್ ಮಾಡಿ ಬೆಲಾಕೋಲ್ಲಿ ಆಲ್ ಅಪ್ ಕ್ಲಿಕ್ ಮಾಡಿ ವಿಡಿಯೋ ಬ್ಲಾಕ್ ಬನ್ ಸಬ್ಸ್ಕ್ರೈಬ್ ಇದೆ ಅವಸೊಬ್ರು ಮಾಡ್ಕೊಳ್ಳಿ ಬನ್ನಿ ಶುರು ಮಾಡೋಣಂತೆ ಮೊದಲನೇದಾಗಿ ಬೆಂಗಳೂರು ಬೋಲ್ಸ್ ತಂಡ ಹತ್ತನೇ ಸ್ಥಾನದಲ್ಲಿದೆ ಆಡಿರುವ ಒಂಬತ್ತು ಪಂದ್ಯದಲ್ಲಿ ಆರು ಪಂದ್ಯ ಸೋತು ಮೂರು ಪಂದ್ಯ ಗೆದ್ದು ಇಪ್ಪತ್ತು ಪಾಯಿಂಟ್ ಅನ್ನು ತೆಗೆದುಕೊಂಡು ಹತ್ತನೇ ಸ್ಥಾನದಲ್ಲಿದೆ ಇನ್ ಕೇಸ್ ನಿನ್ನೆ ಪಂದ್ಯ ಯು ಪಿ ವಿರುದ್ಧ ಗೆದ್ದಿದ್ರೆ ಐದನೇ ಒಂದು ಸ್ಥಾನದಲ್ಲಿ ಇರ್ತಾ ಇದ್ವಿ ಮೊದಲನೇ ಸ್ಥಾನದಲ್ಲಿ ಪುಣೇರಿ ಪಟ್ಟಣ ಏಳು ಪಂದ್ಯದಲ್ಲಿ ಆರು ಪಂದ್ಯ ಗೆದ್ದು ಮೊದಲನೇ ಸ್ಥಾನದಲ್ಲಿ ಜೈಪುರ್ ಎರಡನೇ ಸ್ಥಾನ ಗುಜರಾತ್ ಮೂರನೇ ಸ್ಥಾನ ಉಳಿದ ತಂಡಗಳು ನಿಮ್ಮ ರೆಫರೆನ್ಸ್ ಗೆ ಸ್ಕ್ರೀನ್ ಮೇಲೆ ಇದೆ ನೋಡ್ಕೊಳ್ಳಿ ಬೆಂಗಳೂರು ಬೋಲ್ಸ್ ಟೋಟಲ್ ಆಗಿ ಎಲ್ಲಾ ತಂಡಗಳಿಗೂ ಕೂಡ ಇಪ್ಪತ್ತೆರಡು ಪಂದ್ಯಗಳು ಸಿಗುತ್ತೆ ಅದರಲ್ಲಿ ಮಿನಿಮಮ್ ಹನ್ನೊಂದು ಪಂದ್ಯವನ್ನ ಪ್ರತಿ ತಂಡಗಳು ಗೆಲ್ಲಬೇಕಾಗುತ್ತೆ ಹನ್ನೊಂದು ಅಥವಾ ಹನ್ನೊಂದಕ್ಕಿಂತ ಹೆಚ್ಚು ಪಂದ್ಯ ಗೆದ್ರೆ ಈ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಪಡಿಬಹುದು ಮಿನಿಮಮ್ ಹನ್ನೊಂದು ಪಂದ್ಯವನ್ನ ಗೆದ್ರೆ ನಾವು ಆರನೇ ಅಥವಾ ಐದನೇ ಸ್ಥಾನವನ್ನ ಪಡೆಯಬಹುದು ಬು ಪ್ಲೇ ಆಫ್ಗೆ ಎಂಟ್ರಿ ಆಗಬೇಕಂದ್ರೆ ಇನ್ನು ಉಳಿದಿರುವ ಹದಿಮೂರು ಪಂದ್ಯದಲ್ಲಿ ನಮ್ಮ ಬೆಂಗಳೂರು ಬೂಲ್ಸ್ ತಂಡ ಎಂಟರಿಂದ ಹತ್ತು ಪಂದ್ಯವನ್ನು ಗೆಲ್ಲಬೇಕು ಪ್ಲೇ ಆಫ್ಗೆ ಎಂಟ್ರಿ ಕೊಡಬೇಕಂದ್ರೆ ಬಟ್ ಈ ವರ್ಷ ನಮ್ಮ ಆಟಗಾರರ ಒಂದು ಫಾರ್ಮ್ ನೋಡಿದರೆ ಆಲ್ಮೋಸ್ಟ್ ಬೋಲ್ಸ್ ತಂಡ ಪ್ಲೇ ಆಫ್ಗೆ ಎಂಟ್ರಿ ಕೊಡೋದು ಬಹುತೇಕ ಡೌಟ್ ಅಂತಲೇ ಹೇಳ್ಬೋದು ಹದಿಮೂರು ಪಂದ್ಯದಲ್ಲಿ ಎಂಟರಿಂದ ಹತ್ತು ಪಂದ್ಯವನ್ನು ಗೆಲ್ಲಬೇಕು ಇನ್ ಕೇಸ್ ಪ್ಲೇ ಆಫ್ಗೆ ಹೋಗಬೇಕಂದ್ರೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು